ನೋಡಿ ಹೊರಗಡೆ ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ ಬೆನ್ನಿಂದಿಗಿದೀವಿ ಹೊಂಡೆ ಅಂತ ಇದೀವಿ ಅಂತ ಹೇಳ್ತಾ ಹೇಳ್ತಾನೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನ ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. ಒಂದು ಡಜನ್ಗಿಂತ ಜಾಸ್ತಿ ಜನ ಸಿ ಎಂ ಹುದ್ದೆಯ ಆಕಾಂಕ್ಷಿಗಳು. ಆವಾಗ ಮುಖ್ಯಮಂತ್ರಿಗಳೇ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ಒಳಪಿತೂರಿಗೆ ಬಲಿಯಾದ ಅಂಥೇಳಿ. ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ, ಭ್ರಷ್ಟಾಚಾರ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದ್ಮೇಲೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಭ್ರಷ್ಟಾಚಾರ ಅಂಗಯೋನಿನಷ್ಟು ಸ್ಪಷ್ಟ. ಮೂಡಾದಲ್ಲಿ ಹಗರಣ ನಡೆದಿದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಇದೆ ಇದ್ರೆ ಆಯುಕ್ತನ ಯಾಕೆ ಸಸ್ಪೆಂಡ್ ಮಾಡ್ತಿತ್ತು? ಹಗರಣವೇ ನಡೆದೇ ಇದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು? ಹಗರಣ ನಡೆದಿರೋದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದಲ್ಲಿ ನಡೆದಂತ ವಾದ ವಿವಾದಗಳೇ ಬಹಿರಂಗಪಡಿಸಿದ್ದಾವೆ.